ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ಸುಸ್ತೇ ಆಗೋಯ್ತು. ಏನಿದೆಲ್ಲ ಏನಿದೆಲ್ಲ ಇದನ್ನೆಲ್ಲ ತಗೊಂಡೋಗಿ ಹಳೆ ಪೇಪರ್ ಅಂಗಡಿಗೆ ಹಾಕ್ಬಿಟ್ಟು ಬನ್ನಿ ಅಂದ್ರೆ ಏನ್ ಸಿಕ್ಕಿದ್ದನ್ನ ಹಾಕ್ಬೇಕು ಮತ್ತೇನಿದ? ಓ, ಇದೇನ್ ಹಳೆ ಸಾಮಾನು ಅನ್ಕೊಂಡ್ಬಿಟ್ಟಿದ್ಯ ನೀನು? ಮತ್ತೆ ಲೇ, ನಾವ್ ಇವಾಗ ಯೂಟ್ಯೂಬ್ ಅಲ್ಲಿ ಏನ್ ಗೇಮ್ ಆಟ ಆಡಿಸ್ತಾ ಇದೀವಿ? ಸಿಂಪಲ್ ಆಗ ಒಂದ್ ಸವಾಲ್. ಆ ಸಿಂಪಲ್ ಆಗ ಒಂದ್ ಸವಾಲ್ ಅಲ್ಲಿ ಆಟ ಆಡಿಸಿದ್ಮೇಲೆ ಆ ಗೆಸ್ಟ್ ಗಳಿಗೆ ಗಿಫ್ಟ್ ಕೊಡ್ಬೇಕಾ ಬೇಡ್ವಾ? ಹೌದು ನೋಡು ನೋಡು. ನಿನಗೆ ಮನೆಯಲ್ಲ ತುಂಬಿಸ್ಕೊಂಡ್ಬಿಟ್ಟು ಇಟ್ಕೊಬಿಡು. ಅಲ್ಲ, ಆಟ ಆಡಿಸಿ ಸಿನಿಮಾಗಳ ಬಗ್ಗೆ ಪ್ರಶ್ನೆ ಕೇಳಿ, ಆ ಸಿನಿಮಾಗಳ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ಅವ್ರು ತಿಳ್ಕೊಂಡು ಅವ್ರಿಗೊಂದು ಗಿಫ್ಟ್ ಕೊಟ್ಟರೆ ಅವ್ರು ಖುಷಿ ಆಗ್ತಾರಲ್ವಾ, ಅವ್ರಿಗಿದು. ಆಮೇಲೆ ಈ ಸರಿ ಎಲ್ಲ ಹೊಸ ಹೊಸ ಸ್ಪಾನ್ಸರ್ಸ್ಗಳು ಬಂದಿದ್ದಾರೆ ಗೊತ್ತಾ? ಹೌದಾ? ಈ ಗುಚ್ಚಿ. ಏನ್ ಗುಚ್ಚಿ? ಈ ಗುಚ್ಚಿ ಕನ್ಸ್ಟ್ರಕ್ಷನ್ ಅಂಡ್ ಕಾಂಟ್ರಾಕ್ಟರ್ಸ್. ಇವರು ನಿಮಗೆ ನಿಮ್ಮ ಹತ್ರ ಏನಾದ್ರು ಒಂದು ಸೈಟ್ ಇದ್ರೆ, ಮನೆ ಕಟ್ಸೋ ಕನಸಿದ್ರೆ, ಇವರು ನಿಮಗೆ ಸೂಪರ್ ಆಗಿ ಕಂಫರ್ಟಬಲ್ ಆಗಿ ಒಂದು ಮನೆ ನೀಟಾಗಿ ಕಟ್ಕೊಡ್ತಾರೆ. ಅದು ಏನಂತಂದರೆ ನಿಮ್ಮ ಕಂಫರ್ಟಬಲ್ ರೇಟಲ್ಲಿ. ಓಕೆ, ಅವ್ರು ಏನು ಕೊಟ್ಟಿದ್ದಾರೆ ಅಂತಂದರೆ ಅದನ್ನ ಆಮೇಲೆ ತೋರಿಸ್ತೀನಿ. ನಮಗೆ ರೆಗ್ಯುಲರ್ ಆಗಿ ಒಬ್ಬರು ಗಿಫ್ಟ್ ಕೊಡ್ತಾರೆ ಗೊತ್ತಾ, ತಗೋ ಚಾಕ್ಲೇಟ್. ನಿಮಗೆಲ್ಲ ಗೆಸ್ಟ್ಗಳಿಗೆ ಕೊಡು, ಕೊಟ್ಬಿಟ್ರೆ ತಿನ್ಕೊಂಡು ಕುತ್ಕೊಬಿಡ್ತೀಯ. ಹಾಂ, ಆಮೇಲೆ ಲಿಯಾನ್ಸ್ ಅವರು ಎಷ್ಟೊಂದು ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಏನು ಬೇಜಾರು ಮಾಡ್ಕೋಬೇಡ, ಗೆಸ್ಟ್ಗಳಿಗೂ ಕೊಡಿ, ನಿಮ್ಮ ಮನೆಯಲ್ಲೂ ಎಲ್ಲರೂ ತಿನ್ನಿ ಅಂಥೇಳಿ ಕೊಟ್ಟಿದ್ದಾರೆ. ನಿನಗೂ ಮತ್ತು ಮಕ್ಕಳಿಗೂ ಆಮೇಲೆ ಕೊಡ್ತೀನಿ, ಇದು ಲಿಯಾನ್ಸ್ ಕಡೆಯಿಂದ. ಓಕೆ, ಆಮೇಲೆ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ. ಆಮೇಲೆ ನಮಗೆ ರೆಗ್ಯುಲರ್ ಆಗಿ ಅಯ್ಯಂಗಾರ್ಸ್ ಕಾಫಿ, ದ ಬೆಸ್ಟ್ ಟೇಸ್ಟ್ ಕಾಫಿ ಇದೆಯಲ್ಲ, ಅವರು ನಿಮ್ಮ ಆಡಿಯನ್ಸ್ಗಳಿಗೆ ಅಂದರೆ ಆಟ ಆಡಿಸ್ತಿರಲ್ಲ ಅವ್ರಿಗೆ ಗಿಫ್ಟ್ ಕೊಡಿ ಅಂಥೇಳಿ ಅಯ್ಯಂಗಾರ್ಸ್ ಕಾಫಿ ಪುಡಿ ಎಷ್ಟೊಂದು ಕೊಟ್ಟಿದ್ದಾರೆ ನೋಡು, ತುಂಬ ಕೊಟ್ಟಿದ್ದಾರೆ, ಇದೆಲ್ಲ ನಿಮಗೆ ಕೊಡ್ತೀವಿ. ಓಕೆ, ಈಗ ಈ ಗುಚ್ಚಿಯವರು ಏನು ಕೊಟ್ಟಿದ್ದಾರೆ, ಆಮೇಲೆ ಹೊಸ್ದಾಗಿ ಇನ್ನೊಬ್ಬರು ದೇವ್ ಗ್ರೂಪ್ಸ್ ಅಂತ ಒಬ್ಬರು ನಮಗೆ ಅವರು ಸಹ ಗಿಫ್ಟ್ ಕೊಟ್ಟಿದ್ದಾರೆ. ಈ ದೇವ್ ಗ್ರೂಪ್ಸ್ ಏನಂತಂದರೆ, ಈ ದೊಡ್ಡ ದೊಡ್ಡ ಶೋರೂಮ್ ಇರುತ್ತಲ್ಲ, ಅಲ್ಲಿ ಅವ್ರ ಶೋರೂಮ್ ಅವ್ರ ಬೋರ್ಡ್ಗಳು ಎಲ್ಲ ಲೈಟ್ಸು ಕಲರ್ ಕಲರಾಗಿರುತ್ತಲ್ಲ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ಅವರು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಆಮೇಲೆ SIT ಮೊಬೈಲ್ಸ್ ಟ್ರೈನಿಂಗ್ ಆ್ಯಂಡ್ ಸರ್ವಿಸ್ ಗೊತ್ತಲ್ವಾ, ಅವರು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ಈ ಸರಿ ಏನು ಅಂತಂದರೆ ವೆರೈಟಿ ವೆರೈಟಿ ಗಿಫ್ಟ್ ಕೊಟ್ಟಿದ್ದಾರೆ, ಆ ಗಿಫ್ಟ್ಗಳನ್ನ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀವಿ, ನಿನಗೂ ತೋರಿಸ್ತೀನಿ. ಶಾ, ಇದೆಲ್ಲ ಲೇಬಲ್ಸು, ಅದು ಅವ್ರಿಗೆ. ಓಕೆ, ಹೆಂಗಿದೆ ಗಿಫ್ಟು? ಏ ಬರ 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 ಗುಂಡು, ನೀನು ಬರ ನೀನು ಬರ ನೀನು ನೋಡು ನೋಡಿ. ಹಾಂ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಇದೇನಂತ ತೋರಿಸ್ಲಾ? ಫಸ್ಟ್ ಇವ್ರಿಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆಯಲ್ಲ ಬೌಲ್ ಸೆಟ್ಟು, ಇದು ನಿಮಗೆ. ಹಾಂ ನೀವು ನೋಡಿ, ಚೆನ್ನಾಗಿದೆಯಾ ನೋಡಿ, ಇವನಿಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯ್ತಲ್ವಾ, ನಿಮಗೂ ಇಷ್ಟ ಆಯ್ತಲ್ವಾ. ಈ ಗಿಫ್ಟ್ಸು ನಿಮಗೆ ಬೇಕು ಅಂತ. ಹಾಂ ಕ್ಯಾಮ್ರಾಮ್ಯಾನ್, ನಿಮಗೂ ಇಷ್ಟ ಆಯ್ತಾ? ಹೌದಾ? ಓಕೆ ಓಕೆ ಓಕೆ. ನೋಡಿ, ಕ್ಯಾಮ್ರಾಮ್ಯಾನ್ ಯಾರೂ ಅಲ್ಲ, ನನ್ನ ದೊಡ್ಡ ಮಗ, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಅವನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದಾನೆ. ಇದು ನಿಮ್ಮ ಗಿಫ್ಟು, ಇದರಲ್ಲಿ ಯಾರ್ಯಾರು ಯಾವ್ದಾದ್ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳಲ್ಲ, ಯಾಕಂದರೆ ಇವರೆಲ್ಲ ಸೇರಿ ಗಿಫ್ಟ್ಗಳನ್ನ ಮಿಕ್ಸ್ ಮಾಡಿ ನಮಗೆ ಪಾರ್ಸಲ್ ಕಳಿಸಿದ್ದಾರೆ. ಓಕೆ, ನೆಕ್ಸ್ಟ್ ಗಿಫ್ಟ್ ತೋರಿಸೋಣ. ನೋಡೋಣ ಎಷ್ಟು ಚೆನ್ನಾಗಿದೆ, ಬ್ಯಾಸ್ಕೆಟ್ಸು ಈಸಿಯಾಗಿ ಇಟ್ಕೊಂಡು ಹೋಗ್ಬೋದಲ್ವಾ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತೀವಿ, ಆದರೆ ಏನು ಅನ್ನೋದು ನಾನು ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆಯಾ? ಸೂಪರ್. ಚೆನ್ನಾಗಿದೆಯಾ? ಹ್ಞೂ ಹೌದಾ? ಓಕೆ 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 ನೋಡಿ, ಇದು ಬೌಲು. ಓಕೆ, ನೆಕ್ಸ್ಟ್ ಐಟಮ್ ತೋರಿಸ್ಲ ನಿಮಗೆ, ನೀನು ಖುಷಿಯಾಗಿ ಹೋಗ್ತೀಯಾ ನೋಡು, ಸಖತ್ತಾಗಿದೆ. ವಾವ್, ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ಟ್ರೇ ಇದೆ, ಅಂದರೆ ಈಗ ನಿಮ್ಮ ಮನೇಲಿ ಯಾರಾದ್ರು ಗೆಸ್ಟ್ಗಳು ಬಂದರೆ ನೋಡಿ, ಒಂದೇ ಒಂದು ಕಪ್ ಇಟ್ಕೊಂಡು ಹೋಗೋಕೆ ಒಂದು ಚಿಕ್ಕದು, ಒಂದು 4 ಕಪ್ ಇಟ್ಕೊಂಡು ಹೋಗೋಕೆ ಅದಕ್ಕಿಂತ ದೊಡ್ಡದು, ಒಂದು 6 ಕಪ್ ಇಟ್ಕೊಂಡು ಹೋಗೋಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ನಿಮಗೆ, ನಮಗಲ್ಲ. ಏನಿಲ್ಲ, ಯಾಕೆ ನಾವು ಕನ್ನಡದ ಸಿನಿಮಾಗಳ ಬಗ್ಗೆನೇ ಪ್ರಶ್ನೆಗಳು ಕೇಳ್ತಿದ್ದೀವಿ ಅನ್ನೋದಕ್ಕೆ ಒಂದು ನಿಮಗೆ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ನಾನು ಕನ್ನಡ ಸಿನಿಮಾಗಳಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಆದ್ದರಿಂದ ಆ ಸಿನಿಮಾಗಳ ಮೇಲೆ ಒಂದಷ್ಟು ಒಲವಷ್ಟೇ ನನಗೆ. ಟ್ರೇನ್ ನೋಡೋದಲ್ವಾ, ಈಗ ಬೇರೆ ಒಂದು ಐಟಮ್ ತೋರಿಸ್ಲಾ? ಟ್ರೇನೇ ನಿಮ್ಗೆ ಎಷ್ಟು 5 ಸೆಟ್ ಕೊಟ್ಟಿದ್ದಾರೆ. ಓಕೆ, 5 ಸೆಟ್ಟು, ಯಾರ್ಯಾರಿಗೆ ಬರುತ್ತೆ ಗೊತ್ತಿಲ್ಲ, ಅವ್ರಿಗೆ ಒಂದು ಇದ ಆಲ್ ದ ಬೆಸ್ಟ್. ಇನ್ನೊಂದು ಸ್ವೀಟ್ ಬಾಕ್ಸ್ ಥರ ಒಂದಿದೆ ನೋಡಿ, ಕ್ಯಾಮ್ರಾಮನ್ ಹೆಂಗಿದೆ? ಸೂಪರಾ? ಹಾಂ ತೋರಿಸ್ಲೇನು ಅಂತ ನಿಮ್ಗೆ ತೋರಿಸ್ಲಾ?
ನಿಮ್ಗೆ ತೋರಿಸ್ಲಾ? ಕಪ್ಪೆ ನಿಮಗೆ ಕೊಡಲ್ಲ, ಗೆಸ್ಟ್ಗಳಿಗೆ. ಚೆನ್ನಾಗಿದೆಯಾ? ಓಕೆ. ಈ ಥರದ್ದು ಎಷ್ಟು, ಒಂದು ಐದು ನಾಲ್ಕು ನಾಲ್ಕು ಗಿಫ್ಟ್ ಕೊಟ್ಟಿದ್ದಾರೆ. ಸೂಪರ್. ಇದು ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ, ತೊಗೊಳ್ಳಿ. ಇದು ಇಟ್ಕೊಳ್ಳಿ, ತಗೊಳ್ಳಿ. ಇದು ಇಟ್ಕೊಳ್ಳಿ. ಇದರಲ್ಲೇ ಒಂದು ಬೆಸ್ಟ್ ಕಲರ್ಸ್ ಇದೆ, ತೋರಿಸ್ತೀನಿ ನೋಡಿ. ಟಂಟಡಾ, ಚೆನ್ನಾಗಿದೆಯಾ? ಓಕೆ ಓಕೆ. ಇದೆಲ್ಲ ನಿಮಗೆ. ಓಕೆ, ಇಲ್ಲಿಡ್ತೀನಿ, ಇರಿ, ಇನ್ನೂ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಬಾಕ್ಸ್. ಇಲ್ಲಿ 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 ಬನ್ನಿ, ಅದು ಬಿಡಿ. ಚೆನ್ನಾಗಿದೆಯಾ? ಓಕೆ, ಇಲ್ಲಿ ನೋಡಿ ನೋಡಿ. ಇದು ಅಷ್ಟೇ, ಬೌಲ್ ಜೊತೆ ಗ್ಲಾಸು, ಇದೆಲ್ಲ ನಿಮಗೇನೆ. ಓಕೆ, ಇನ್ನೊಂದು ಐಟಮ್ ತೋರಿಸ್ತೀನಿ. ತುಂಬ ಪುಟಾಣಿ ಐಟಮು, ಪುಟಾಣಿ ಬ್ಯಾಗು. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ಏನಿದೆ ನೋಡೋಣವಾ? ವಾವ್, ತೋರಿಸಿ ಅಲ್ಲಿ ಆಡಿಯನ್ಸ್ಗೆ. ಸಕ್ಕದಾಗಿದೆ ರೀ, ಇದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಸೂಪರ್ ಗಿಫ್ಟು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಾವು ನಿಮ್ಮಲ್ಲಿಗೆ ಬಂದಾಗ ಕನ್ನಡ ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೇಳ್ತೀವಿ, ಕನ್ನಡ ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೇಳ್ತೀವಿ, ಅದಕ್ಕೆ ಉತ್ತರ ಹೇಳಿ ಬೊಮ್ಮನ ಗೆಲ್ಲಿ. ಓಕೆ, ಇನ್ನೂ ಏನಿದೆ? ವಾ, ಓ ಇದೊಂದು ಗಿಫ್ಟ್ ಇದೆ ರೀ ನೋಡಿ, ಯಾವುದೋ ಗೋಲ್ಡನ್ ರೂಬಿ ಅಂತೆ. ಏನಿದು? ವಾ, ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ, ಸೂಪರಾಗಿದೆ ಅಲ್ವಾ? ಹ್ಞೂ, ಚೆನ್ನಾಗಿದೆಯಾ? ಅವನಿಗೂ ಇಷ್ಟ ಆಗೋಯ್ತು. ಓಕೆ, ಇನ್ನೂ ಏನಿದೆ? ಏನ್ರಿ ಬಾಕ್ಸಲ್ಲಿ ಎತ್ತಾ ಇದ್ರೆ ಬರ್ತಾನೆ ಇದೆ. ಹಾ, ಇದೇನೋ ಒಂದು ಸಖತ್ತಾಗಿದೆ ರೀ. ಬ್ಯಾಗ್ ಎಷ್ಟು ಚೆನ್ನಾಗಿದೆ ನೋಡಿ, ನೈಸ್ ಅಲ್ವಾ, ಸಖತ್ತಾಗಿದೆ ಅಲ್ವಾ? ಇದೇನಿದು? ವಾ, ಇದು ಬೌಲ್ ರೀ. ನಿಮ್ಮ ಮನೆಗೆ ಯಾರು ಗೆಸ್ಟ್ ಬಂದಾಗ ಇದನ್ನು ಹಾಕ್ಕೊಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಓಕೆ ಹಾಕಿಡಿ, ತೊಳಿ. ಓಕೆ, ವಾ, ಏನು ಇದು, ಏನಿದು? ವಾ, ಕಪ್ಸರಿ ಸೂಪರಾಗಿದೆ. ಓಕೆ ಓಕೆ, ಇದು ತೆಗಿತಾ ಇದ್ರೆ ಬರ್ತಾನೆ ಇದೆ, ಅಂದರೆ ತುಂಬ ಗಿಫ್ಟ್ಗಳು. ಓಕೆ, ತುಂಬ ಗಿಫ್ಟ್ ಇದೆ. ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಈ ಗಿಫ್ಟ್ನೆಲ್ಲ ನೀಟಾಗಿ ಗಿಫ್ಟ್ ಪೇಪರ್ಸ್ ಹಾಕಿ ಅದನ್ನು ಪೇಸ್ಟ್ ಮಾಡಿ ಯಾರ್ಯಾರು ಕೊಟ್ಟಿದ್ದಾರೆ ಆ ಲೇಬಲ್ ಅಂಟಿಸಿ ರೆಡಿ ಮಾಡ್ಕೊಳ್ತಿದ್ದೀವಿ. ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೋಬೇಕು, ರೆಡಿ ಮಾಡ್ಕೊಳ್ತೀನಿ. ನಾಳೆ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ. ಯಾವ ಏರಿಯಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಬೆಂಗಳೂರು ಒಳಗಡೆನೇ ಬರ್ತೀವಿ. ನೀವು ರೆಡಿ ಇರಿ, ನಾವು ಬಂದು ನಿಮ್ಮ ಪ್ರಶ್ನೆಗಳು ಕೇಳ್ತೀವಿ. ಕನ್ನಡ ಕನ್ನಡ ಸಿನಿಮಾಗಳನ್ನು ಉಳಿಸೋದು, ಇಲ್ಲಿ ಉಳಿಸೋದು ಅನ್ನೋದೇನು ಇಲ್ಲ, ಅದಕ್ಕೆ ಒಂದು ಏನು ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ನೀವು ಕೈ ಜೋಡಿಸಿ, ಅದಕ್ಕೆ ನೀವು ಮಾಡಬೇಕಾಗಿರೋದೊಂದೇ, ನಮ್ಮ ಕ್ಲಾಪ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಕನ್ನಡನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಜೈ ಕನ್ನಡಾಂಬೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನನಗೆ ಹೇಳಬೇಡಿ, ಅವ್ರಿಗೆ ಹೇಳಿದ್ರಾ? ಆಡಿಯನ್ಸ್ ಕೇಳಿದ್ದು ನೋಡಿ, ನನಗೆ ಅನ್ಕೊಂಡೆ ನಿಮಗೆ. ಆಲ್ ದ ಬೆಸ್ಟ್, ಬರ್ತಾ ಇದ್ದೀವಿ, ಗಿಫ್ಟ್ ನಿಮ್ದು ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು.